KCET ಸೆಕೆಂಡ್ ಸೆಕ್ಷನ್ ಅರೌಂಡ್ ಬಿ ಎಸ್ ಸಿ ನರ್ಸಿಂಗ್ ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಏನಂದರೆ ಒಬ್ಬ ವಿದ್ಯಾರ್ಥಿ ಕೆದವ್ರಿಗೆ ಫೋನ್ ಹಚ್ಚಿದ್ರು. ಸೊ ಅವ್ರು ಹೇಳಿದ್ದಾರೆ ಅಂದರೆ ಫಸ್ಟ್ ಕೇಳಿದ್ದಾರೆ ಸರ್ ರಿಸಲ್ಟ್ಸ್ ಬಗ್ಗೆ ಅಪ್ಡೇಟ್ ನೀಡಿ ಅಂತ. ಸೊ ಅವ್ರೇನು ಹೇಳಿದಾರೆ ಅಂದರೆ ಸೊ ಅದ್ರ ಬಗ್ಗೆ ವರ್ಕ್ ನಡೀತಾ ಇದೆ, ಸೊ ನಿಮಗೆ ಆದಷ್ಟು ಬೇಗ ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಅಂದರೆ ಅವ್ರ ಮಾತು ಕೇಳಿದ್ರು, ಆ ವಿದ್ಯಾರ್ಥಿ ಮಾತು ಕೇಳಿದ್ದಾನೆ. ಸೊ ಮೇಡಮ್ ಈ ರೀತಿ ಒಂದು ಎಕ್ಸಾಕ್ಟ್ ಟೈಮಿಂಗ್ ಹೇಳಿ ಮೇಡಮ್, ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಯಾಕಂದರೆ ಭಾಳ ಹೊತ್ತು ನಿನ್ನೆಲಿ ಅಂತ ವೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅವ್ರೇನು ಹೇಳಿದ ಅಂದರೆ ಸೊ ನೀವು ರೆಗ್ಯುಲರ್ ಚೆಕ್ ಮಾಡ್ತಾ ಇರಿ, ಆದರೆ ನಿಮಗೆ ಡೇಟ್ ಹಂಗೆ ನಾವು ಡೇ ಟು ಟೈಮ್ ಹೇಳಕ್ಕೆ ಬರಲ್ಲ. ಸೊ ಈ ಕೀಪ್ ವಾಚಿಂಗ್ ಅಂದರೆ ಒಂದು ವೆಬ್ಸೈಟಲ್ಲಿ ನೋಡ್ತಾ ಇರಿ, ಬರುತ್ತೆ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ಸೊ ಒಂದು ಕ್ಲೂ ಕೊಟ್ಟಿದ್ದಾರೆ. ಈವನ್ ನಮಗೆಲ್ಲರೂ ಕೂಡ ಬ್ಲಾಗಲ್ಲಿ ಕೂಡ ಇಲ್ಲಿ ತೋರಿಸಿ ನೋಡಿ, ಎಲ್ಲ ಬ್ಲಾಗಲ್ಲಿ ಕೂಡ ಕೊಟ್ಟಿದ್ದಾರೆ. ಇನ್ನೊಬ್ಬ ವಿದ್ಯಾರ್ಥಿ ಕಮೆಂಟ್ ಕೂಡ ಮಾಡಿದ್ದಾರೆ ಇಲ್ಲಿ ನೋಡಿ, ಸರಿ ಕೇಳಿದ್ದಾರೆ, ಸೊ ಮೈಟ್ ಬಿಟ್ ಟುಡೇ ಅಂತ ಹಾಕಿದ್ದಾರೆ. ಓಕೆ, ಸೊ ಭಾಳ ಜನ ಚಾನ್ಸಸ್ ಇದೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಒನ್ ಅವರ್ಗೂ ಕೂಡ ಇಲ್ಲಿ ಕೂಡ ಒಂದು ಲಿಂಕನ್ನು ಡೈರೆಕ್ಟ್ ಲಿಂಕನ್ನು ಕೊಡ್ತಾ ಇದ್ದಾರೆ. ಸೊ ದಿಸ್ ಇಂಡಿಕೇಟ್ಸ್ ಆದಷ್ಟು ಬೇಗ ರಿಸಲ್ಟ್ ಬರ್ತಾ ಇದೆ. ಓಕೆ, ಆಲ್ ದಿ ಬೆಸ್ಟ್ ಎಲ್ಲ ಕೂಡ ಅಡ್ವಾನ್ಸ್, ಕಂಗ್ರಾಚುಲೇಷನ್ಸ್. ಸೊ ವೆರಿ ಸೂನ್ ವಿಲ್ ಬಿ ಗೆಟಿಂಗ್ ದ ರಿಸಲ್ಟ್ಸ್. ಮತ್ತು ಯಾರು ಕೂಡ ಭಯಪಡಬೇಡಿ, ಎಕ್ಸಾಕ್ಟ್ ಆಗಿರಿ. ಓಕೆ, ನಿಮಗೆ ಗೊತ್ತಿದೆ ಭಾಳ ಜನಕ್ಕೆ ಒಂದು ಕಾಲೇಜ್ ಯಾವ್ದು ಬರುತ್ತೇನೋ ಅಂತ ಟೆನ್ಷನ್ ಇರ್ತೀರಾ. ಓಕೆ, ಅಂತ ಟೈಮ್ದಲ್ಲಿ ಕೇದೋರು ಇದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, ಎನಿ ಹೌ ವಿದ್ಯಾರ್ಥಿಗಳ ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಭಗವಂತ ಒಂದು ಒಳ್ಳೆಯ ಒಂದು ಕಾಲೇಜ್ ಸಿಗಲಿ, ಉತ್ತಮವಾದ ನೀವು ಒಂದು ಸ್ಥಾನಮಾನಕ್ಕೆ ರೀಚ್ ಆಗಲಿ, ನಿಮ್ಮ ಕನಸುಗಳು ನನಸಾಗಲಿ ಅಂತ ಹೇಳ್ತಾ, ಸೊ ಲೈಕ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.